ಅರಮನೆ ಆವರಣದಲ್ಲಿ ಜಟ್ಟಿ ಕಾಳಗ ನಡೆಯುತ್ತೆ ಈ ಬಾರಿ ಹನ್ನೊಂದು ಗಂಟೆಗೆ ನಡೀತು ವಜ್ರಮುಷ್ಟಿ ಕಾಳಗ ಮೈಸೂರಿನ ವಿಷ್ಣು ಜೆಟ್ಟಿ ಬೆಂಗಳೂರಿನ ತಾರಾನಾಥ್ ಜೆಟ್ಟಿ ಚನ್ನಪಟ್ಟಣದವರು ಮನೋಜ್ ಜೆಟ್ಟಿ ಇವರೆಲ್ಲ ಅಚ್ಚುತ್ ಶೆಟ್ಟಿ ಚಾಮರಾಜನಗರದವರೆಲ್ಲ ಭಾಗವಹಿಸಿದ್ರು ಅದು ಇದ್ದಕ್ಕಿದ್ದು ಹನ್ನೊಂದೇ ಸೆಕೆಂಡಲ್ಲೋ ಏನೋ ಅಂತೆ ಹದಿನೈದು ಸೆಕೆಂಡ್ ಹದಿನೈದು ಸೆಕೆಂಡಲ್ಲ ಒಂಚೂರು ರಕ್ತ ಚಿಂಬು ಬಿಡ್ತಂತೆ ಹಂಗಂದರೆ ಅರ್ಥ ನಿಲ್ಲತ್ತೆ ಏನೋ ಅರ್ಥ ಅವ್ರದ್ದು ಅಂದರೆ ಪ್ರ್ಯಾಕ್ಟೀಸ್ ಅದು ಸರಿ ಇದನ್ನು ಅಲ್ಲಿ ಪ್ರಮೋದಾದೇವಿ ಒಡೆಯರ್ ಅವರು ಮೊಮ್ಮಗ ಆದ್ಯವೀರ ಜೊತೆ ಕುತ್ಕೊಂಡದನ್ನು ನೋಡಿದ್ದಾರೆ ಅದು ಪದ್ಧತಿಯೇ ಚಿನ್ನದ ಪಲ್ಲಕ್ಕಿಗೆ ಪೂಜೆ ಸಲ್ಲಿಸಿ ಅರಮನೆಯ ಸವಾರಿ ತೊಟ್ಟಿಯಿಂದ ಖಟಕದಾರಿಯಾಗಿ ವಿಜಯ ಯಾತ್ರೆ ಆರಂಭಿಸಿದ್ರು ಯದವಿಯರು ಭುವನೇಶ್ವರಿ ದೇಗುಲದವರಿಗೆ ಮೆರವಣಿಗೆ ನಡೆಸಿ ಆಮೇಲೆ ಬನ್ನಿ ಮರಕ್ಕೆ ದೇಗುಲದ ಆವರಣದಲ್ಲಿದ್ದ ಬನ್ನಿ ಮರಕ್ಕೆ ಪೂಜೆಯನ್ನು ಮಾಡಿ ಎನ್ ಕನ್ಫ್ಯೂಷನ್ ಡೆಮಾಕ್ರಸಿ ವರ್ಸಸ್ ಈ ಪದ್ಧತಿಗಳಿಗೆ ಪ್ರಜಾಪ್ರಭುತ್ವ ಅತ್ಯಂತ ಇದನ್ನ ಆಡಳಿತವನ್ನ ಅಥವಾ ರಾಜ ಇದನ್ನ ಒಪ್ಪಲ್ಲ ಒಪ್ಪಲ್ಲ ಬಟ್ ಕೆಲವು ಪ್ರಜಾಪ್ರಭುತ್ವದ ಇಟ್ಕೊಂಡಿರುವಂತಹ ಬ್ರಿಟಿಷರು ಅದನ್ನು ಉಳಿಸ್ಕೊಂಡು ಅದನ್ನೇ ಒಂದು ಟೂರಿಸಂ ಅಟ್ರಾಕ್ಷನ್ ಮಾಡ್ಕೊಂಡು ರಾಜಮಾನ ಅದನ್ನೇ ಅಟ್ರಾಕ್ಷನ್ ಮಾಡ್ಕೊಂಡು ಅದನ್ನ ಎಲ್ಲ ಪದ್ಧತಿಗಳನ್ನೆಲ್ಲ ಸರ್ಕಾರ ಅದ್ಭುತವಾಗಿ ಅರೇಂಜ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಯೂಸ್ ಮಾಡ್ಕೋತಾರೆ ಇಂಪ್ರೂವ್ನು ಮಾಡ್ಕೊಳ್ಳಲ್ಲ ನಾವೊಂಥರ ಅಬ್ಬೆಪಾರಿಗಳು ನಾವು ನಾವು ಅಕ್ಕ ಅಬ್ಬೆಪಾರಿಗಳು ನಾವು ತಿಕ್ಕಲುಗಳು ನಾವು ಯಾವುದು ಯಾವುದೋ ಏನು ಒಪ್ಪಲ್ಲ ಬರೀ ತಿಕ್ಕಲ್ ಮಾಡ್ಕೊಂಡು ಕುತ್ಕೊಳ್ಳೋದು ಅದೊಂದೇ ನಮ್ಗೆ ಗೊತ್ತಿರೋದು ಹಾ ಇದಾಗಬೇಕು ಅದು ಯಾಕೆ ಆಗ್ಬೇಕು ಅಂತ ಯಾಕೆ ಆಗಿಲ್ಲ ಅನ್ನೋದು ಸುಮ್ಮನೆ ತಿಕ್ಕಲು ಮಾಡೋದು ಅಷ್ಟೇ ಕ್ಯಾಣದ ಗಿರಾಕಿಗಳು ನಾವೆಲ್ಲ ಭಾಳ ಅದರ ಪರಿಣಾಮ ಇದೆಯಲ್ಲ ನೀನ್ ಈ ಯೂಸ್ ದಿ ಹಿಸ್ಟ್ರಿ ಪ್ರಾಪರ್ಲಿ ನಾರ್ ವಿ ಬಿಲ್ಡ್ ಫ್ಯೂಚರ್ ಪ್ರಾಪರ್ಲಿ ನಾವು ಭವಿಷ್ಯವನ್ನು ನಿರ್ಮಾಣ ಮಾಡುವುದಿಲ್ಲ ಚರಿತ್ರೆಯನ್ನು ಬಳಸಿಕೊಳ್ಳುವುದಿಲ್ಲ ಚರಿತ್ರೆ ಬಳಸಿಕೊಂಡು ಇತಿಹಾಸ ಆದರೆ ಸ್ವಾರ್ಥದಲ್ಲಿ ಹೋಗಿ ಸಿಕ್ಕೊಂಡು ಇವತ್ತು ಹಬ್ಬ ಅಂತ ಹೇಳ್ತಾ ಇದ್ದೀನಿ ಇದನ್ನಷ್ಟೇ ಸ್ವಾರ್ಥಿಗಳು ಪರ್ಟಿಕ್ಯುಲರ್ಲಿ ರಾಜಕಾರಣಿಗಳು ಅಥವಾ ನಮ್ಮ ಅಧಿಕಾರಿ ವರ್ಗ ಇದಾಗಿರೋದ್ರಿಂದ ಸ್ವಾರ್ಥಿಗಳ ಕೂಟದಲ್ಲಿ ಆಗೇನಾಗಿದೆ ಈ ಎಲ್ಲ ಸ್ವಾರ್ಥಿಗಳು ತಮಗೆ ತಾವೇ ಹಣದ ಆಸೆಗೆ ಬಿದ್ದು ಜೀತದಾಳಗಳಾಗ್ಬಿಟ್ಟಿದ್ದಾರೆ ಅವರಿಗೆ ಅವರೇ ಜೀತದಾಳಗಳು ಹಣಕ್ಕೆ ಜೀತದ ಹಣಕ್ಕೆ ಅಷ್ಟೇ ಓಕೆ ಇನ್ನು ಮೈಸೂರು ಅಷ್ಟೇ ಅಲ್ಲ ಮಂಗಳೂರು ಮಡಿಕೇರಿಯಲ್ಲೂ ಕೂಡ ಅದ್ಧೂರಿ ದಸರಾ ಆಯಿತು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಿಂದ ಸಂಜೆ ನಾಲ್ಕು ಗಂಟೆಗೆ ದಸರಾ ಮೆರವಣಿಗೆ ಆರಂಭ ಆಯಿತು ಒಂದು ಸಾವಿರ ಆಕರ್ಷಕ ಕೇರಳ ಕೊಡೆಗಳು ನೂರಕ್ಕೂ ಅಧಿಕ ಸೆಟ್ಗಳು ಸುಮಾರು ಐವತ್ತು ಜಾನಪದ ಕುಣಿತಗಳ ತಂಡ ಕೊಂಬು ಕಾಳೆ ದೇಶದ ಇತಿಹಾಸವನ್ನು ಬೆಂಬಿಸುವಂತ ಸುಮಾರು ಎಂಬತ್ತು ಸ್ತಬ್ಧ ಚಿತ್ರಗಳು ಮೆರವಣಿಗೆ ಸುಮಾರು ಏಳು ಕಿಲೋಮೀಟರ್ ದಾರಿಯಲ್ಲಿ ಸಾಗುತ್ತಂತೆ ನಾಳೆ ಮುಂಜಾನೆ ಬೆಳಗ್ಗೆ ಎಂಟು ಗಂಟೆಗೆ ಮುಗಿಯುತ್ತೆ ಇದು ಮಡಿಕೇರಿಯಲ್ಲೂ ಕೂಡ ದಸರಾ ಸಂಭ್ರಮ ಚೆನ್ನಾಗೇ ಇತ್ತು ಐತಿಹಾಸಿಕ ದಶಮಂಟಪ ಮೆರವಣಿಗೆಗೆ ಕ್ಷಣಗಣನೆ ಆರಂಭವಾಗಿದೆ ಮುಂಜಾನೆವರೆಗೂ ಕೂಡ ಇದು ನಡೆಯುತ್ತೆ ಆನೆ ಪಟ್ಟಣದಲ್ಲಿ ಕೂಡ ಭರ್ಜರಿಯಾಗಿ ದಸರಾ ನಡೆದಿದೆ ದಾವಣಗೆರೆಯಲ್ಲೂ ಕೂಡ ನಡೆದಿದೆ ಆಲ್ ರೈಟ್ ಇತ್ತ ಪ್ರಧಾನಮಂತ್ರಿ ಮೋದಿ ಬರ್ತಾರೆ ಮೈಸೂರಿಗೆ ಅನ್ಕೊಂಡಿದ್ರು ಬಟ್ ಬರಲಿಲ್ಲ ಅವ್ರು ಲಾಸ್ಟ್ ಮಿನಿಟ್ ಅಲ್ಲಿ ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಕೊಲ್ಲೂ ಹೋಗಿದ್ದಾರೆ ಅದು ಮುನ್ನೂರೈವತ್ತು ವರ್ಷಗಳ ದಸರಾ ಅಂತೆ ಮುನ್ನೂರು ಸು ಹೆಚ್ಚು ಸ್ಥಳೀಯ ದೇವತೆಗಳನ್ನು ಸೇರಿಸಿ ಮಾಡಿಸೋದು ಅಲ್ಲೂ ಲಕ್ಷಾಂತರ ಸಾವಿರಾರು ಜನ ಸೇರಿದ್ರು ನಾನು ನೋಡ್ತಾ ಇದ್ದೆ ಮತ್ತು ಅಲ್ಲಿ ಬಿಲಾಸ್ಪುರ್ನಲ್ಲಿನ ಸಾವಿರದ ನಾನ್ನೂರ ಎಪ್ಪತ್ತು ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ನೂತನ ಏಮ್ಸ್ ಆಸ್ಪತ್ರೆಯನ್ನು ಉದ್ಘಾಟಿಸಿದರು ಕರ್ನಾಟಕಕ್ಕೆ ಆ ಭಾಗ್ಯ ಯಾವತ್ತು ಬೀಳುತ್ತೋ ಗೊತ್ತಿಲ್ಲ ನಮ್ಮದು ತೊಂದರೆ ಇಲ್ಲ ನಮ್ಮ ಇಪ್ಪತ್ತೈದು ಜನ ಇಪ್ಪತ್ತಾರು ಜನ ಇದ್ದಾರೆ ಅವ್ರು ಯಾವತ್ತೋ ಒಂದು ದಿನ ತಂದಾಗಿ ಇಸ್ಕೊಳ್ಳೋಣ ಅದೇನು ಪ್ರಾಬ್ಲಮ್ ಇಲ್ಲ ಅದು ಕೇಳಿ ಕೊಟ್ಟಾಗಿದೆಯಲ್ಲ ಅಂತಾರೆ ತೊಂದರೆ ಇಲ್ಲ ಅವ್ರು ಕೊಟ್ಟಾಗಿ ಇಸ್ಕೊಳ್ಳಿ ಯಾಕಂದರೆ ಇಡೀ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಯವ್ರಿಗೇನು ಇದೆ ಎಂ ಪಿಗಳು ಪೋಸ್ಟ್ಗಳು ಸುಮ್ಮನೆ ತಮಿಳ್ನಾಡು ಕಡೆಗೆ ಹಿಂಗೆ ಹೋದ್ರೊಂದು ಇಪ್ಪತ್ತೈದು ಆಂಧ್ರ ಕಡೆಗೆ ಬಂದ್ರೆ ಒಂದು ಇಪ್ಪತ್ತು ತೆಲಂಗಾಣ ಕಡೆಗೆ ಹೋದ್ರೆ ಒಂದು ಹದಿನೈದು ಕೇರಳ ಕಡೆಗೆ ಹೋದ್ರೆ ಅಷ್ಟುವೇ ಅವ್ರದ್ದೇ ಕರ್ನಾಟಕದಲ್ಲಿ ಏನು ಒಂದು ಎರಡು ಮೂರು ಚಿಲ್ಲರೆ ಕಳಿಸ್ತಾ ಇದ್ದೀರಿ ನೀವು ಹಾಗಾಗಿ ಯಾವತ್ತೋ ಮಾಡಿಕೊಡ್ತಾರೆ ಮಾಡಿಸ್ಕೊಳ್ಳಿ ಯಾವತ್ತು ಇನ್ನು ಸೋನಿಯಾ ಗಾಂಧಿ ಅವರು ಕಬಿನಿ ಇನ್ನೀರಲ್ಲಿ ಭೀಮನ್ ಕೊಲ್ಲಿ ದೇವಸ್ಥಾನಕ್ಕೆ ನಮ್ಮ ಮಹೇಶ್ವರ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡಿ ಮಂಗಳಾರತಿ ಇಂಗ್ಳಾರತಿ ತಗೊಂಡ್ರಂತೆ ಒಳ್ಳೇದಾಯಿತು ವೆರಿ ಗುಡ್ ಅವರ ಪುತ್ರ ರಾಹುಲ್ ಗಾಂಧಿ ಕ್ಯಾ ನೇಚರ್ ಕ್ಯಾಂಪ್ಗೆಲ್ಲ ಹೋಗಿ ನಾಗರೋಳೆಯಲ್ಲಿ ಸೊಂಡ್ಲು ಗಾಯದಿಂದ ಸಾವು ಬದುಕಿನ ಮಧ್ಯೆ ಒದ್ದಾಡ್ತಿರೋ ಮರಿಯಾನೆಗೆ ಚಿಕಿತ್ಸೆ ಕೊಡಿಸಿ ಅಂತ ಚೀಫ್ ಮಿನಿಸ್ಟರ್ಗೆ ಕಾಗದ ಬರ್ತಿದಾರಂತೆ ಏಕೆ ಸಿ ಎಂಗೆ ಇವರು ಕಾಗದ ಬರೆಯೋವರ್ಗಳಿರೋ ಆ ಫಾರೆಸ್ಟ್ ಆಫೀಸರ್ಗಳು ಏನು ಮಾಡ್ತಿದ್ದಾರೆ ಚಿಕಿತ್ಸೆ ಕೊಡಿಸ್ತಿಲ್ವಾ ಹಂಗಾರೆ ಇಫ್ ದಟ್ ಇಸ್ ಟ್ರೂ ದೆನ್ ದಟ್ ಫಾರೆಸ್ಟ್ ಆಫೀಸರ್ ವಿಲ್ ಟು ಗೋ ಹೋಮ್ ಇರೋ ಯೋಗ್ಯತೆ ಎಕ್ಸಾಕ್ಟ್ಲಿ ರಾಹುಲ್ ಗಾಂಧಿ ಅಲ್ಲಿಗೆ ಈಗ ಬಂದು ಅವ್ರು ಬರ್ದಿ ತಪ್ಪಲ್ಲ ನಾನು ಹೇಳ್ತಿರೋದು ಅವರಲ್ಲಿ ಬಂದು ಕಾಗದ ಬರೀಬೇಕು ಅನ್ನೋ ಥರ ಏನಾರು ಇದ್ರಲ್ಲಿ ದೆನ್ ಆರ್ ಅನ್ಫಿಟ್ ಟು ಬಿ ಆಫೀಸರ್ ಇರೋಕೆ ರಂಗಾರೆ ಅಷ್ಟೇ ಐ ಡೋಂಟ್ ನೋ ಐ ಆಮ್ ಸರ್ಪ್ರೈಸ್ಡ್ ಆ್ಯಕ್ಚುಲಿ ಎರಡನೇದು ಆನೆಗೆ ಸೊಂಡಲಿಗಿಂತ ಇನ್ನೂ ದೊಡ್ಡ ಆಯುಧ ಏನಿದೆ ಜೀವನನೇ ಅದೇ ಎಲ್ಲ ಸೆನ್ಸಸ್ಸು ಎಲ್ಲ ನರ್ವ್ಸು ಎಲ್ಲ ಅಲ್ಲೇ ಇದೆ ಆನೆಗೆ ಎಲ್ಲವೂ ಅದೇನೇ ನಮಗಾದ್ರೆ ಕೈಯಲ್ಲಿ ಒಂದಷ್ಟು ಕೆಲಸ ಕಾಲಲ್ಲಿ ಜಾಡಿಸ್ ಒದಿಯಕ್ಕೆ ಒಂದಷ್ಟು ಕೆಲಸ ನಾವು ಅದೆಲ್ಲ ಬಿಡಿ ಒದಿಯಕ್ಕೆ ಒಂದಷ್ಟು ಕೆಲಸ ಮೂಗು ಬಾಯಿ ಎಲ್ಲ ಬೇರೆ ಎಲ್ಲದೂ ಅದೇನೇ ಅದಕ್ಕೆ ಅದೇನೋ ಆಶ್ಚರ್ಯ ಆಗ್ತಿದೆ ನನಗೆ ಕಾಗದ ಬರೆಸಿಕೊಳ್ಳುವ ಪರಿಸ್ಥಿತಿ ಯಾಕೆ ತಂದ್ಕೊಂಡಿದ್ದೀರಿ ಎಸ್ ಇನ್ನು ನಮ್ಮಿಂದ ಅಲ್ಪಸಂಖ್ಯಾತರಿಗೆ ಅಪಾಯ ಇದೆ ಅಂತ ಕೆಲವರೆಲ್ಲ ಹೆದರಿಸ್ತಾ ಇದ್ದಾರೆ ಇದು ಸಂಘದ ಅಥವಾ ಹಿಂದೂಗಳ ಸ್ವಹಾವಲ್ಲ ಸೌಹಾರ್ದತ್ವ ಮತ್ತು ಸೌಹಾರ್ದತೆ ಮತ್ತು ಶಾಂತಿಯ ಪರವಾಗಿ ನಿಲ್ಲೋದು ಸಂಘದ ಸಂಕಲ್ಪ ಅಂತ ಆರ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ ಇನ್ನು ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕು ನಾವೆಲ್ಲರೂ ಕೂಡ ಸೇರಿಕೊಂಡು ಜನಸಂಖ್ಯೆ ಅಸಮತೋಲನ ಕಡೆಗಣಿಸುವ ವಿಚಾರ ಅಲ್ಲ ಅದರ ನೀತಿಯನ್ನ ಜಾರಿಗೊಳಿಸಬೇಕಾದಂತ ಜರು ಇದೆ ಅಂತ ಹೇಳಿದ್ದಾರೆ ಜನಸಂಖ್ಯೆಯನ್ನು ಕಂಟ್ರೋಲ್ ಅಲ್ಲಿಯವರೆಗೂ ನೀವು ಉದ್ಧಾರ ಆಗಲ್ಲ ಜನಸಂಖ್ಯೆ ಕಂಟ್ರೋಲ್ ಅಂದ ತಕ್ಷಣ ನಮಗೆ ನಮ್ಮ ಧರ್ಮದಲ್ಲಿ ಇಲ್ಲ ಅಂತ ಒಬ್ಬರು ನಮ್ಮನ್ನು ನೀವು ಕೇಳಬೇಡಿ ಅಂತ ಒಬ್ಬರು ಇನ್ನೊಬ್ಬರು ಇದು ಆಗಬೇಕು ಅಂತ ಇನ್ನೊಬ್ಬರು ಮಾಡಿ ರಾಜಕೀಯ ಮಾಡಿಕೊಂಡ್ರೆ ಸ್ವಲ್ಪ ವರ್ಷ ಆದಮೇಲೆ ತಿನ್ನೋ ಅನ್ನ ಇಲ್ಲದೆ ರಾಸ್ತೇನಲ್ಲಿ ಸಾಯ್ತೀರಿ ಅಷ್ಟೇ ಇನ್ನೇನಾಗತ್ತೆ ಅದಕ್ಕಿಂತ ಅಥವಾ ಇಂಬ್ಯಾಲೆನ್ಸ್ ವೇರಿಯಾಗಿ ಅದೇನ ಈಗ ಇಸ್ಲಾಮೈಸೇಷನ್ನು ಕ್ರಿಶ್ಚಿಯನ್ನು ಹಿಂದೂ ಅಂತಿರಲ್ಲ ಅವೆಲ್ಲ ಇನ್ನೂ ಮುಂದಕ್ಕೆ ಬಂದು ಇನ್ನೊಂದಷ್ಟು ರಕ್ತಪಾತ ಆಗತ್ತೆ ಅಷ್ಟೇ ಆಗೋದು ಇನ್ನೇನು ಆರಿಸ್ಕೊಂಡು ಹೋಗಬೇಕು ಪರೇಶಮಿಸ್ತಾ ಪ್ರಕರಣ ಕೊಲೆ ಎಲ್ಲ ಆಕಸ್ಮಿಕ ಅಂತ ಸಿ ಬಿ ವರದಿ ಕೊಟ್ಟಿದೆ ಅದಕ್ಕೆ ಬಿಜೆಪಿಯವ್ರ ಮೇಲೆ ದಾಳಿ ಮಾಡಿದ್ದಾರೆ ಬಿ ರಿಪೋರ್ಟ್ ಕೊಟ್ಟಿದ್ದಾರೆ ಸಿ ಬಿ ಐನವರು ಬಿಜೆಪಿ ಕ್ಷಮೆ ಕೇಳಬೇಕು ಅಂತ ಸಿದ್ದರಾಮಯ್ಯನವರು ಇನ್ನು ಮುತಾಲಿಕ್ ಪಿ ಎಫ್ ಐದು ಯಾವುದೋ ರೋಡಲ್ಲಿ ಬರೆದೋಗಿದ್ದಕ್ಕೆ ಕಿಡಿಕಾರಿದ್ದಾರೆ ಅದೇನು ಏನು ಸೀರಿಯಸ್ ಆಗಿ ತಗತಿದಿರಿ ಅವನ ತಾಲ್ಕೆಟ್ ಟೌನ್ ಹೋಗಿದಾನೆ ತಾಕತ್ತಿದ್ರೆ ಬಾ ಅನ್ನಿ ಅಷ್ಟೇ ಅದು ಬಿಟ್ಟು ಇನ್ನಕ್ಕೆ ಬಿ ರಿಪೋರ್ಟ್ ಹಾಕಿದ್ದಾರೆ ಬಿ ರಿಪೋರ್ಟ್ ಹಾಕೋರು ಅಂತಂದ್ರೆ ಅವ್ರು ಮಾಡಿದಂತ ಅಲಿಗೇಷನ್ ಸುಳ್ಳು ಅಂತ ಅವರು ಅದಕ್ಕೆ ಕ್ಷಮೆ ಕೇಳಬೇಕು ಅವರು ಈ ತರದ್ದೆಲ್ಲ ಸುಳ್ಳುಗಳನ್ನೆಲ್ಲ ಸಿ ಪಿಯವರು ಕ್ಷಮೆ ಕೇಳ್ತಾರೋ ಕೇಳಲ್ವೋ ನಂಗೆ ಗೊತ್ತಿಲ್ಲ ಕೇಳುವಂತ ದೊಡ್ಡ ಮನಸ್ಸನ್ನು ಈ ರಾಷ್ಟ್ರದಲ್ಲಿ ರಾಜಕೀಯ ಪಕ್ಷಗಳು ಉಳಿಸ್ಕೊಂಡಿವೆ ಅಂತ ನಂಗೆ ನಂಬಿಕೆನೂ ಇಲ್ಲ ಯಾವ ಪಕ್ಷಗಳು ಇಲ್ಲ ಯಾವ ಪಕ್ಷಕ್ಕೂ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ನನ್ನ ಪ್ರಕಾರ ಕೇಳಬೇಕು ಕೇಳೋ ಬುದ್ಧಿ ಯಾರಿಗೂ ಇಲ್ಲ ಯಾಕಂದ್ರೆ ಈಗ ಸಿಖರು ನೆರಮೇದಾದಾಗ ಕಾಂಗ್ರೆಸ್ ಏನು ಕ್ಷಮೆ ಕೇಳಲಿಲ್ಲ ಇಲ್ಲ ಯಾವ ಯಾವಾಗಲೂ ಕೇಳಲಿಲ್ಲ ಹೌದು ಅವರು ಕೇಳ್ತಾರೆ ಅನ್ನೋ ನಂಬಿಕೆ ನನಗೇನಿಲ್ಲ ಬಿ ಆದ್ರೆ ಬಿಜೆಪಿಯವರು ಒಂದಂತೂ ಆನ್ಸರ್ ಮಾಡಲೇಬೇಕಾಗತ್ತೆ ಏನೇನು ಅಲೆಗೇಷನ್ ಮಾಡಿದ್ರಿ ಅದು ಇಲ್ಲ ಅನ್ನುವುದಾದರೆ ಆ ಪ್ರಶ್ನೆಗಳನ್ನು ನೀವು ಅವತ್ತು ಕೇಳಿದ್ರೆ ಅದಕ್ಕೆ ಉತ್ತರ ಏನು ಅಂತ ಯಾರು ಹೇಳಬೇಕು ಯಾರು ಒಬ್ಬರು ಹೇಳಬೇಕಲ್ಲ ಈಗ ಸಿಬಿಐ ಸುಳ್ಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಲ್ವಾ ನಿಮ್ಮದೇ ಸರ್ಕಾರ ನಿಮ್ಮ ಕೈಯಲ್ಲೇ ಇದೆ ಅಂತಾರೆ ಸಿಬಿಐಗೇಟ್ ಮಾಡಿಸಿ ಲೋಕಸಭೆಗೆ ಒಂದೂವರೆ ವರ್ಷ ಇದೆ ತೆಲಂಗಾಣ ಸಿ ಎಂ ಅವರ ಟಿ ಆರ್ ಎಸ್ ತೆಲಂಗಾಣ ರಾಷ್ಟ್ರೀಯ ಸಮಿತಿ ಸಮಿತಿಯಿಂದ ಕಿತ್ತಾಕ್ಬಿಟ್ಟು ಈಗ ಆರ್ ಎಸ್ ಅಂತ ಮಾಡಿದಾರಂತೆ ಹಾಗಾಗಿ ಭಾರತೀಯ ರಾಷ್ಟ್ರೀಯ ಸಮಿತಿ ಅಂತ ಹಾಕ್ಬಿಡ್ತದೆ ಭಾರತ ರಾಷ್ಟ್ರೀಯ ಸಮಿತಿ ಅಂತ ಅದಕ್ಕೆ ಜೆ ಡಿ ಎಸ್ನವ್ರು ಸಪೋರ್ಟ್ ಅಂತ ಇವತ್ತು ಅವರು ಅಲ್ಲೂ ಇದ್ದರು ಎಲ್ಲಿ ಹೈದರಾಬಾದ್ನಲ್ಲಿ ಅವ್ರು ಅಲೈಯನ್ಸ್ ಮಾಡ್ಕೋತಾರಂತೆ ಹೊಂದಾಣಿಕೆ ಎಲ್ಲಿ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ತೆಲಂಗಾಣ ಅಲ್ಲೆಲ್ಲ ಎಲ್ಲಿದೆ ಜೆಡಿಎಸ್ ಏನೆಯೋ ಮಾಡ್ಕೋತಾರಂತೆ ಮಾಡ್ಕೊಂಡು ಹೋರಾಟ ಮಾಡ್ತಾರಂತೆ ಸೊ ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ ಬಿಜೆಪಿ ಕಡೆನಾ ಕಾಂಗ್ರೆಸ್ ಕಡೆನಾ ಅಂತ ಆರ್ ಎಸ್ ಕಡೆ ಆರ್ ಎಸ್ ಕಡೆ ಅಲ್ಲ ಎಸ್ ಇನ್ನು ಕಾಂಗ್ರೆಸ್ ಪಿ ಸಿಎಂ ಕ್ಯಾಂಪೇನ್ ಮಾಡಿತ್ತು ಇದಕ್ಕೆ ಪ್ರತಿ ಈಗ ಬಿಜೆಪಿ ರಾಜ್ಯ ಮಟ್ಟದ ಕಾರ್ಯಕಾರಿಣಿಯಲ್ಲಿ ಮಾಡ್ಕೊಳ್ತಾರೆ ಹುಡುಕ್ತಾರ ಆಗೋ ಡ್ಯಾಮೇಜ್ ಆಗೋಗಿದೆ ಇನ್ ಮಾಡೇನು ಮಾಡಕ್ ಯೋಗ್ಯತೆ ಇಲ್ಲದೆ ಪತ್ರ ಉಟ್ಕೊಂಡು ಬಾಲ ಮುದ್ರಕಂಡ್ ಓಡಾಡಿದ್ದಾರೆ ಒಳ್ಳೆ ಬಾಲ ಸುಟ್ಕೊಂಡ್ರ ಬೆಕ್ಕಗಳ ತರ ಪ್ರತಿ ತಂತ್ರ ಅಂತೆ ತಲೆ ಮಾಸ್ತ ಹೇಳ್ರಿ ನೆಕ್ಸ್ಟ್ ಹೋಗಿ ಎಸ್ ಇನ್ನು ಸ್ಯಾಂಡಲ್ವುಡ್ ನ ಟೀ ಮಾಜಿ ಸಂಸ್ಥೆ ರಮ್ಯಾ ಮತ್ತೆ ನಟ್ನೆಗೇನೋ ಬಂದಿದ್ದಾರೆ ಈಗ ನಟ್ನೆ ಜೊತೆಗೆ ನಿರ್ಮಾಣ ಮಾಡ್ತಾ ಇದ್ದಾರೆ ತಮ್ಮ ನೂತನ ಪ್ರೊಡಕ್ಷನ್ ಸಂಸ್ಥೆ ಆ್ಯಪಲ್ ಬಾಕ್ಸ್ ಸ್ಟುಡಿಯೋದಲ್ಲಿ ನಟ ರಾಜ್ಬೀ ಶೆಟ್ಟಿ ಜೊತೆಗೆ ರಮ್ಯಾ ರಿ ಎಂಟ್ರಿ ಕೊಡ್ತಾ ಇದ್ದಾರೆ ಸ್ವಾತಿ ಮುತ್ತಿನ ಮಳೆ ಹನಿ ಎಂಬ ಟೈಟಲ್ ಇಟ್ಟಿದ್ದಾರೆ ವಿಜಯದಶಮಿ ದಿನ ಟೈಟಲ್ ರಿಲೀಸ್ ಮಾಡಿದಾರೆ ಮೇಡಮ್ ಇದ್ನಾದ್ರು ಸೀರಿಯಸ್ ಆಗಿ ಮಾಡಿಬಿಡಿ ಅಷ್ಟೇ ನಂದು ವಾದ ಗುಡ್ ಇಟ್ ಹೌದು ಎಸ್ ಅದರಲ್ಲಿ ಜನ ಅಷ್ಟೇ ಓಕೆ ಕ್ರಿಕೆಟ್ ಆಟದಲ್ಲಿ ಇಂಗ್ಲೀಷು ಕನ್ನಡ ಹಿಂದಿನೆಲ್ಲ ಅದನ್ನು ಕಾಮೆಂಟ್ರಿ ಹೇಳ್ತಾರಲ್ಲಪ್ಪ ಇಲ್ಲಿ ಬೆಂಗಳೂರಿನಲ್ಲಿ ನಗರದಲ್ಲಿ ಸಂಸ್ಕೃತ ಭಾರತಿ ವಟಾರದಲ್ಲಿ ಲಕ್ಷ್ಮೀನಾರಾಯಣನವರು ಸಂಸ್ಕೃತದಲ್ಲಿ ಕಾಮೆಂಟ್ರಿ ಮಾಡಿಬಿಟ್ಟಿದ್ದಾರೆ ನಿಂತ್ಕೊಂಡು ಯಾರೋ ಮಕ್ಕಳು ಆಡ್ತಿರೋದಕ್ಕೆ ಏನು ಕ್ರಿಕೆಟ್ ಮ್ಯಾಚ್ಗಲ್ಲ ಅದು ಅದೇನೋ ಪ್ರೈಮ್ ಮಿನಿಸ್ಟ್ರು ಕೇಳಿಸ್ಕೊಂಡು ಅವರು ಫುಲ್ ಖುಷಿ ವಾಕೆ ಓಕೆ ಕೇಳಬೇಡ ಒಂದು ನಿಮಿಷ ಇರೇ ಅದನ್ನ इदानम आरब्ध प्रथम क्षेप से आरंभ जाता अस्थिवा विशिष्ट इदान तड़क अस्सी प्राया इदानमें सह बाह्य जाता है गृहीता क्षणभ्यंतर प्रथम कंदुक सह बाह्य जाता अस्त षड्जना सर्वे संस्कृत भाषमा इदात्र उपस्थित सी सर्वेश मतृभाषा संस्कृत संस्कृत क्रिकेट क्रीडा इन <laughs>